एडमिन 427 में आपका स्वागत है। मैं सपना यादगिरी जिले के गुरमुटका तालुके में कार और टैंकर के बीच दर्दनाक हादसा हो गया। घटना यादगिरी जिले के गुरमुटका तालुके के अरिकेरा के गांव के बाहरी इलाके में हुई। जब तेलंगाना से लौटते समय एक कार और एक माल वाहन की आमने सामने टक्कर हो गई, जिसमें 6 लोगों की मौके पर ही मौत हो गई। रायचूर जिले के लिंगसुर तालुक के हट्टी गांव और यादगिरी शहर के चक्रकट्टी इलाके के एक परिवार के सभी सदस्य तेलंगाना के जिट्टापल्ली के धार्मिक केंद्र हजरत अब्दुल शावली दरगाह के लिए एक साथ आए। यहां भयानक हादसा गुरमुटकल जिले के अरिकेरा के गांव में रात 10 बजे बच्चों के जौला कार्यक्रम से आते समय हुआ। हादसे में लोरी वाला चालक फरार हो गया। इन लोगों की मौके पर ही मौत हो गई और 3 अन्य अस्पताल ले जाते समय दम तोड़ दिया। इसमें 5 माह की एक गाय की भी मौत हो गई। हीना इमरान मोहम्मद नजर हुसैन नूरजहां बेगम वाजिदा हुसैन हुमेज 5 महीने की बच्ची की मौत हो गई। घायल ये फजल हुसैन कलबुर्गी ले जा इलाज के लिए संयुक्त अस्पताल में भर्ती करा गया। यादगिरी एसपी डॉक्टर सीबी वेदमूर्ति ने मौके का दौरा कर निरीक्षण किया है। यादगिरी ಜಿಲ್ಲೆಯ ಗುರ್ಮಿಟ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಕೇರಾಕೆ ಈ ಗ್ರಾಮದಲ್ಲಿ ನಿನ್ನೆ ಒಂದು ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಭೀಕರವಾದ ಒಂದು ರಸ್ತೆ ಅಪಘಾತ ಆಗಿ 6 ಜನ ಒಂದೇ ಕುಟುಂಬದ ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಒಂದು ಮಗು 3 ವರ್ಷದ ಗಂಡು ಮಗು ಉಳ್ಕೊಂಡಿದೆ. ಗುಲ್ಬರ್ಗಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಯಾದಗಿರಿ ಮತ್ತು ಹಟ್ಟಿ
रायचूर लिंगसगूर तालूक हट्टिया ग्रामदू कूड़ा निन्े कोडंगल ग्राम जिट्लापल्ली दर्गा के मगुविन जवळा बेरे धार्मिक कार्यक्रम मुगसकोंडु वापस बर्ता इरबेकादरे रात्रि 10 गंटे संदर्भदल्ली आगिदे आ स्थळदल्ली सुमारु 10 गंटे संदर्भदल्ली कत्तले मळे बर्ता इत्तु ವಾಹನಗಳ ದಟ್ಟಣೆ ಕೂಡ ಜಾಸ್ತಿ ಇಲ್ಲ ಆದರೂ ಕೂಡ ಹೆಡ್ ಆನ್ ಕೊಲಿಷನ್ ಆಗಿ ಕಾರ್ ಪೂರ್ತಿ ಬಲಭಾಗಕ್ಕೆ ಬಂದು 407 ಲಾರಿ ಮತ್ತು ಕಾರ್ ಎರಡಕ್ಕೆ ಇದು ಆಕ್ಸಿಡೆಂಟ್ ಆಗಿರೋದು ಆ 407 ಲಾರಿಗೆ ಹೆಡ್ ಆನ್ ಕೊಲಿಷನ್ ಕಾರು ಮತ್ತು ಲಾರಿಗೆ ಆಗಿದೆ ಸ್ಥಳದಲ್ಲೇ 4 ಜನ ಡೆತ್ ಆಗಿದ್ದಾರೆ ಮತ್ತು ಉಳಿದ ಇಬ್ಬರಿಗೆ ಆಸ್ಪತ್ರೆಗೆ ಒಯ್ಯುವಾಗ ಡೆತ್ ಆಗಿದೆ ಒಂದು ಮಗು ಉಳ್ಕೊಂಡು ಚಿಕಿತ್ಸೆ ಪಡೆಯತಾ ಇದೆ ಇವರೆಲ್ಲರೂ ಹೀನಾ 30 ವರ್ಷ ಇಮ್ರಾನ್ 22 ವರ್ಷ ಮೊಹಮ್ಮದ್ ಮಜರ್ 76 ನೂರ್ ಜಹಾನ್ ಬೇಗಂ 70 ವರ್ಷ ವಾಜಿದ್ ಹುಸೇನ್ 40 ವರ್ಷ ಮತ್ತು ಉಮೇಜ್ ವಾಜಿದ್ ಹುಸೇನ್ 5 ತಿಂಗಳ ಮಗು ಇವರು ಡೆತ್ ಆಗಿರೋದು ಈ ಟಾಟಾ 407 ಗೂಡ್ಸ್ ವೆಹಿಕಲ್ ಅಲ್ಲಿ ಎಪಿ ಪಾಸಿಂಗ್ ಇದೆ ಇದು ಇದರಲ್ಲಿ ಪೈಪ್ ಗಳನ್ನು ಸಾಗಿಸ್ತಾ ಇದ್ದರು ಮತ್ತು ಅರಕೆರ ಕೆ ಗ್ರಾಮದಲ್ಲಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದ್ದು ಕಾರು ಗುರುಮಠಕಲ್ ಕಡೆಯಿಂದ ಯಾದಗಿರಿ ಕಡೆಗೆ ಮತ್ತು 407 ಕ್ಯಾಂಟರ್ ವೆಹಿಕಲ್ ಯಾದಗಿರಿ ಕಡೆಯಿಂದ ಗುರುಮಠಕಲ್ ಕಡೆ ಹೋಗ್ತಾ ಇತ್ತು ಈ ಕುರಿತು ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗ್ತಾ ಇತ್ತು ಮುಂದಿನ ತನಿಖೆಯನ್ನು ಇನ್ಸ್ಪೆಕ್ಟರ್ ಅವರು ವಹಿಸಲಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ 112 ವೆಹಿಕಲ್ ಇ ಆರ್ ಎಸ್ ವೆಹಿಕಲ್ನ ಹೆಡ್ ಕಾನ್ಸ್ಟೇಬಲ್ ಅವರು ವೀರಣ್ಣ ಅನ್ನೋರು ಉತ್ತಮವಾಗಿ ಕೆಲಸ ಮಾಡಿ ಕೂಡಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸೋದು ಮತ್ತು ಶವಗಳನ್ನು ಕಾರಿನಿಂದ ಹೊರಗಡೆ ತೆಗೆಯೋದು ಕೆಲಸ ಮಾಡಿ ಉತ್ತಮವಾದ ಒಂದು ಕೆಲಸ ಮಾಡಿದ್ದಾರೆ ಅವರನ್ನು ಶ್ಲಾಘನೆ ಮಾಡಲಾಗಿದೆ ಹಾಗೂ ಪ್ರಯಾಣಿಕರಲ್ಲಿ ವಿನಂತಿ ದಯವಿಟ್ಟು ರಾತ್ರಿ ಹೊತ್ತು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಚಾಲನೆ ಮಾಡಿ